ನಮಸ್ಕಾರ ಸ್ನೇಹಿತರೆ, ದಿ ಯುನಿಕ್ ಡ್ರೀಮ್ ಸಾಧಕರೊಂದಿಗೆ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಶ್ವೇತಾ. ಸ್ನೇಹಿತರೆ, ಸಾಧನೆಗೆ ಯಾವುದೇ ಮಿತಿ ಇಲ್ಲ. ಆಸಕ್ತಿ ಹಾಗೂ ಸತತ ಪ್ರಯತ್ನದಿಂದ ಯಾರು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ನಮ್ಮ ಇಂದಿನ ಸಾಧಕರೇ ಸಾಕ್ಷಿಯಾಗಿದ್ದಾರೆ. ಅವರು ಹುಟ್ಟಿದ್ದು ಕಡುಬಡತನದ ಕುಟುಂಬವೊಂದರಲ್ಲಿ. ಆರಂಭದಲ್ಲಿ ಕೇವಲ IPI ಶಿಕ್ಷಣ ಪಡೆದಿದ್ದ ಇವರ ಜ್ಞಾನದಾಹ ಮುಂದೆ ಇಂಜಿನಿಯರಿಂಗ್ ಪದವಿಯನ್ನು ಪಡೆಯುವಂತೆ ಮಾಡಿತು. ಒಂದೊಮ್ಮೆ ಉಪಜೀವನಕ್ಕಾಗಿ ಬಿಸ್ಕಿಟ್ ಕಂಪನಿಯೊಂದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಇವರು ಇಂದು ಸಮಾಜ ಸೇವೆಯನ್ನು ಮಾಡುವ ಆಸೆ ಹೊತ್ತು ಆರಕ್ಷಕರಾಗಿದ್ದಾರೆ. ಛಲ ಎಂಬುದು ಮನುಷ್ಯನನ್ನು ಯಾವ ಮಟ್ಟಿಗೆ ಬೇಕಾದರೂ ಕರೆದೊಯ್ಯುತ್ತದೆ ಎಂಬುದಕ್ಕೆ ಇಂದಿನ ನಮ್ಮ ಸಾಧಕರೇ ಸಾಕ್ಷಿ. ಬನ್ನಿ, ಅಂತಹ ಛಲಂದ ಕಮಲನ ಕಿರುಪರಿಚಯವನ್ನು ದಿ ಯುನಿಕ್ ಡ್ರೀಮ್ ಯೂಟ್ಯೂಬ್ ಚಾನೆಲ್ ಮೂಲಕ ನಿಮಗೆ ಪರಿಚಯಿಸುತ್ತಿದ್ದೇವೆ. ಇದೇ ಇಂದಿನ ವಿಶೇಷ ಕಾರ್ಯಕ್ರಮ ಯುನಿಕ್ PSI. ಹರಿ ಓಂ, ಎಲ್ಲರಿಗೂ ನಮಸ್ಕಾರ. ಇಂದು ವಿಶೇಷ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಯ ಹಳೆಯ ಆದರ್ಶ ವಿದ್ಯಾರ್ಥಿ ಮಿತ್ರ, ಗ್ರಾಮೀಣ ಪ್ರದೇಶದಿಂದ ಬೆಳೆದು ಬಂದು ಇವತ್ತು PSI ಆಗಿ ನಮ್ಮ ನಾಡಿನ ಕೀರ್ತಿಯನ್ನು ಹೆಚ್ಚಿಸಿರ್ತಕ್ಕಂಥ ಸಂಸ್ಥೆಯ ಹಳೆಯ ಆದರ್ಶ ವಿದ್ಯಾರ್ಥಿ ಮಿತ್ರ ಆಗಿರ್ತಕ್ಕಂಥ ಕುಮಾರ್ ಮೈಲಾರ್ ಸುನಗಾರ್ ನಮ್ಮ ಜೊತೆ ಇದ್ದಾರೆ. ಮೈಲಾರ್ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ನನ್ನ ಕಡೆಯಿಂದ. ಮೈಲಾರ್, ಇವತ್ತು ಸಾಕಷ್ಟು ಯುವ ಮಿತ್ರರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಮತ್ತು ಒಂದಿಷ್ಟು ಶಿಕ್ಷಣದ ಬಗ್ಗೆ, ತಮ್ಮ ಪ್ರಿಪ್ರೇಷನ್ ಬಗ್ಗೆ, ಅದರ ಜೊತೆಗೇ ಹಂತ ಹಂತವಾಗಿ ತಾವು ಬೆಳೆದು ಬಂದ ಹಾದಿಗಳ ಬಗ್ಗೆ ಒಂದಿಷ್ಟು ಪರಿಚಯವನ್ನು ನಾಡಿನ ಸ್ಪರ್ಧಾರ್ಥಿಗಳಿಗೆ ಮಾಡಿಕೊಡ್ತಾ ಹೋಗೋಣ. ಪ್ರಥಮದಾಗಿ ಈಗ ತಮ್ಮ ಬಾಲ್ಯ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಅಂತ. ಸರ್, ಈಗ ಬಾಲ್ಯ ಜೀವನದ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ಈ ಸಂಸ್ಥೆಗೆ ಎಸ್ಪೆಷಲಿ ಇಲ್ಲಿ ಇರ್ತಕ್ಕಂಥ ಗುರು ವೃಂದಕ್ಕೆ ನಾನು ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವೆಲ್ಲೋ ಮಾಗಿ ಹೋಗಬೇಕಾಗಿರುವಂಥ ಗಿಡ ಇವತ್ತು ನೀವು ನಮ್ಮನ್ನೆಲ್ಲ ಕರ್ಕೊಂಡ್ಬಂದು ಇಷ್ಟೊಂದು ಬೆಳೆಸಿ ನಮಗೆ ಸಹಾಯ ಎಲ್ಲ ಮಾಡಿ ಇವತ್ತು ನಾವು ಒಂದು ಒಳ್ಳೆ ಹುದ್ದೆಗೆ ಹಾಕ್ಲಿಕ್ಕೆಲ್ಲ ತುಂಬ ಹೆಲ್ಪ್ ಮಾಡಿದ್ವಿ. ಸೊ ಅದಕ್ಕೆ ನಿಮಗೆ ನಾನು ಅಗೇನ್ ತುಂಬ ಹೃದಯದ ಸ್ವಾಗತ ಹೇಳಿ ಬಾಲ್ಯದ ಕಿರುಪರಿಚಯನ ನಿಮಗೆ ಮಾಡಿಕೊಡ್ತೀನಿ. ಸರ್, ನಂದು ಮೂಲತಃ ಧಾರವಾಡ ಡಿಸ್ಟಿಕ್, ನವಲಗುಂದ ತಾಲೂಕು. ನಮ್ಮ ಫ್ಯಾಮಿಲಿ ಬಂದುಬಿಟ್ಟು ಮೂಲತಃ ಕೃಷಿ ಕುಟುಂಬ. ತಂದೆಯವರು ವ್ಯವಸಾಯ ಮಾಡ್ಕೊಂಡಿರೋದು ಮತ್ತು ತಾಯಿಯವರು ಅವ್ರ ಜೊತೆಗೆ ಹೊಲಕ್ಕೆಲ್ಲ ಹೋಗ್ಕೊಂಡು ಸಹಾಯ ಮಾಡಿ ಸಾಕಿರೋದು. ಸರ್, ನನ್ನದು ಪ್ರಾಥಮಿಕ ಶಿಕ್ಷಣ ಬಂದ್ಬಿಟ್ಟು ಕುಸುಗಲ್ಲು. ಆಮೇಲೆ ನಾನು 10th ನಂತರ ITI ಮಾಡಿದೆ ಅಲ್ಲಿ ನವಲಗುಂದಲ್ಲಿ. ITI ಮಾಡಿದ ಮೇಲೆ ಸ್ವಲ್ಪ ಬಡ ಕುಟುಂಬ ಆಗಿದ್ದರಿಂದ ನಾನು ಬೆಂಗಳೂರಲ್ಲೆಲ್ಲ ಕೆಲಸಕ್ಕೆ ಸೇರಿಕೊಂಡೆ ಕಂಪ್ನಿಗೆ. ಅದಾದ ಬಳಿಕ ನಮ್ಮ ಮಾವನವರು ಅಂದರೆ ನಮ್ಮ ಮಮ್ಮಿಯವರ ಅಣ್ಣ ಅವರು ಸಜೆಸ್ಟ್ ಎಲ್ಲ ಮಾಡಿ ಇಷ್ಟೆಲ್ಲ ಎಜುಕೇಷನ್ ಸಾಕಾಗಿಲ್ಲ ಅಂದ್ಕೊಂಡು ನನಗೆ ಡಿಪ್ಲೊಮಾ ಮಾಡೋಕ್ಕೆಲ್ಲ ಸ್ವಲ್ಪ ಪ್ರಮೋಟ್ ಮಾಡಿದರು ಮತ್ತು ದುಡ್ಡಿನೆಲ್ಲ ಸಹಾಯ ಮಾಡಿ ನನಗೆ ಡಿಪ್ಲೊಮಾ ಎಲ್ಲ ಪ್ರಮೋಟ್ ಮಾಡಿದರು. ಅದಾದ ಬಳಿಕ ಡಿಪ್ಲೊಮಾ ಮುಗಿಸಿ ನಾನು BE ಸೇರಿಕೊಂಡೆ. ಡಿಗ್ರಿ ಅಂತ BE ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು ಇಲ್ಲೇ BU ಹುಬ್ಳಿಯಲ್ಲಿ. ಅದಾದ ಬಳಿಕ ನಾನು ಜಾಬ್ನಂತೆಲ್ಲ ಸೇರಿದೆ. ಬಟ್ ನಾವೆಲ್ಲ 10th ಇರೋದ್ರಿಂದ ಸ್ಕೌಟ್ ಆ್ಯಂಡ್ ಗೈಡ್ಸು ಆ ಥರ. ಆಮೇಲೆ ಮಾವರು ಮಿಲಿಟ್ರಿಯಲ್ಲೆಲ್ಲ ಇರೋದು. ಸೊ ಅವರೇ ನಮ್ಗೆ ರೋಲ್ ಮಾಡೋದು. ಅವ್ರು ನೋಡ್ಕೊಂಡು ಬೆಳೆದು ಏನೋ ಒಂದು ನಾವು ಪಬ್ಲಿಕ್ ಸರ್ವಿಸ್ ಮಾಡ್ಬೇಕು ಅನ್ನೋ ಒಂದು ಉತ್ಸಾಹ ಅದೆಲ್ಲ ಬಂದುಬಿಟ್ಟು ಯಾಕೆ ನಾವು ಆ ಥರ ಮಾಡಬಾರ್ದು ಅಂತ ಮಾವರಿಗೆಲ್ಲ ಕೇಳಿಕೊಂಡು ಆಮೇಲೆ ನಂದು ಅದೇ ಆಗಿದ್ದರಿಂದ ಅವರೆಲ್ಲ ಹೆಲ್ಪ್ ತೊಗೊಂಡು ನಮ್ಮ ಸ್ನೇಹಿತರೆಲ್ಲ ಹೆಲ್ಪ್ ತೊಗೊಂಡು ನಾನು ಧಾರವಾಡಕ್ಕೆ ಬಂದೆ. ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹೆಂಗೆ, ಯಾರು ನಿಮಗೆ ಗುರು ತೋರಿಸಿದ್ರು ಇದು ಮಾಡಲೇಬೇಕಂತ, ಹೇಗೆ ನಿಮಗೆ ಬಂದಿತ್ತು ಅಥವಾ ಯಾರಾದರೂ ನಿಮಗೆ ಮಾರ್ಗದರ್ಶನ ಮಾಡಿದ್ರು? ಹೇಗೆ ಮಾರ್ಗದರ್ಶನ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ನವಲಗುಂದಲ್ಲೇ ಸಾಕಷ್ಟು ಜನ ಮಾತಾಡ್ಕೊಂಡಂಗೆ ನಮ್ಮ ನವಲಗುಂದ ತಾಲೂಕಿನವರೇ ಆದಂಥ ಬಸವರಾಜ್ ಬಂಗಾರಿಯವರು ಏನೋ ಒಂದು ಸಂಸ್ಥೆ ಕಟ್ಟಿದ್ದಾರೆ. ಬಡ ಮಕ್ಕಳಿಗೆಲ್ಲ ಒಂದು ಒಳ್ಳೆಯ ಹಂತಕ್ಕೆ ಇರಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋದೊಂದು ಕೇಳ್ಪಟ್ಟಿದ್ದೆ ನಾನು. ಸೊ ನಾನು ಬೆಂಗಳೂರಾಗಿರುವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ನನಗೆ ಅದನ್ನೇ ಸಜೆಸ್ಟ್ ಮಾಡಿದ್ರು. ಒಳ್ಳೆ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಧಾರವಾಡದಲ್ಲಿ ಅಂತ. ನಾನು ಇಲ್ಲಿ ಬಂದಾಗ ಗೊತ್ತಾಯಿತು ನಮ್ಮವರೇ ಇದ್ದಾರೆ ಅಂತೇಳಿ. ಸೊ ಹೀಗಾಗಿ ನಾನು ಅಲ್ಲೆಲ್ಲ ಸಂಸ್ಥೆಗಳನ್ನು ನೋಡಿದಾಗ ನಮ್ಮವರು ಮತ್ತು ನಮ್ಗೆ ಭಾಳ ಆತ್ಮೀಯರು ಮತ್ತು ಆಮೇಲೆ ಬಡ ಮಕ್ಕಳಿಗೆ ಜಾಸ್ತಿ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ನಾನು ಖುದ್ದಾಗಿ ನಿಮ್ಮನ್ನು ಭೇಟಿ ಮಾಡಿದ್ದೆ ಅಂತ ಗೊತ್ತಾಯ್ತು ನನಗೆ. ಇದು ಒಳ್ಳೆ ಇವ್ರಿಗೆಲ್ಲ ಈಗ ಹೆಂಗಿದೆ ಅಂತಂದರೆ ಹೊರಗಡೆ ಸ್ವಲ್ಪ ಇನ್ಫ್ಲೂಯೆನ್ಸ್ ಎಲ್ಲ ಇದ್ದರೆ ಜಾಸ್ತಿ ಅವ್ರಿಗೆಲ್ಲ ದುಡ್ಡು ಕಡಿಮೆ ಆ ಥರ ಮಾಡ್ತಾರೆ. ಬಟ್ ನಾವೆಲ್ಲ ನ್ಯಾಚುರಲ್ಲಾಗಿ ಬಂದು ನಿಮ್ಗೆ ಭೇಟಿ ಆದಾಗ ನೀವು ಯಾವುದೇ ಒಂದು ಇನ್ಫ್ಲೂಯೆನ್ಸ್ ಇಲ್ಲ ಏನಿಲ್ಲ, ನಮಗೆಲ್ಲ ಅಡ್ಮಿಷನ್ ಕಲೀಲಿಕ್ಕೆ ಅವಕಾಶ ಆಯಿತು. ಮತ್ತು ಅಂಥ ಒಂದು ಟೀಮನ್ನು ಫ್ರೀ ಮಾಡಿದ್ದೀನಿ. ಎಸ್ಪೆಷಲಿ ಟೀಚಿಂಗ್ ವಿಷಯಕ್ಕೆ ಬಂದಾಗ ನಾನು ಬಂದ ಸಂದರ್ಭದಲ್ಲಿ ಆ ಥರ ಸ್ಟ್ಯಾಂಡರ್ಡ್ ಟೀಚಿಂಗ್ ಯಾವುದೂ ಇರಲಿಲ್ಲ ಧಾರವಾಡದಲ್ಲಿ. सो हिंगी आमेले ಒಂದೇನ ನಮಗೆ ವಿಚಾರ ಬಂದಿದೆ ಅಂದ್ರೆ ನಮ್ಮವರು ಇವತ್ತು ಈ ಕ್ಷೇತ್ರಕ್ಕೆಲ್ಲ ಹೋಗ್ತಾ ಇದ್ದಾರೆ ಮತ್ತೆ ಬೆಳಸ್ತಾ ಇದ್ದಾರೆ ಅಂದಮೇಲೆ ಒಂದು ಅಭಿಮಾನ ಇರುತ್ತೆ ಅಭಿಮಾನ ಇತ್ತು ಮತ್ತೆ ನಾವು ಏನೋ ಒಂದು ನಮ್ಮ ತಾಲೂಕಿನಿಂದ ಕೊಡುಗೆ ಕೊಡಬೇಕು ಅನ್ಕೊಂಡು ಆಮೇಲೆ ನಮ್ಮ ತಾಲೂಕಿನೆಲ್ಲ ಸಾಕಷ್ಟು ಜನ ಒಳ್ಳೊಳ್ಳೆ ಹುದ್ದೆಗೆಲ್ಲ ಸೇರಿದ್ದಾರೆ ಸೋ ಹಾಗಾಗಿ ನಮ್ಮ ಕಡೆಯಿಂದ ಒಂದೇನೋ ಮಾಡಬೇಕು ಅನ್ಕೊಂಡು ಆಮೇಲೆ ನಿಮ್ಮನ್ನೆಲ್ಲ ನೋಡಿ ಸ್ಫೂರ್ತಿ ನಿಮಗೆ ಈ ಪ್ರಿಪರೇಷನ್ ನಮ್ಮ ಸಂಸ್ಥೆಗೆ ಸಹಾಯ ಆಯ್ತು PSI ಗೆ ಹಾಗೆ ನೀವು ಹೇಗೆ ಸರ್ ಆಕ್ಚುಲಿ ನಾವೆಲ್ಲ ಇದು ಏನು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ನಾವು ಇಲ್ಲಿ ಬಂದಾಗ ಟೋಟಲಿ ನಿಲ್ಲ सो ना बंद गोतनी कांपिटेशन सो अद्र बे एस्पेशली ना बंद निम्बेलो आत्मस्थैर्य बंद ना याबार् नान केंगे टेक्निकल फील्ड यूजुअली PSI अंत बदल बदल सो नाने निम जो यहाँ बेहतर कोलंपिश आत्मस्थैर्य बनु टेक्निकल फील्ड फील्ड बंद अद्वर साकु जन उदाहरण को इलाप नहीं आत्मस्थैर्य बंद ना टीचिंग सेरको निम्बे कोचिंग सेंटर सेरको आमेल क्लासस नोड़े सो नन आत्मस्थैर्य बरली स्टार्ट आती इलाप नाबूद आमेले मूलतः नावेला ಒಳ್ಳೆ ಇದರಿಂದ ಬರಬೇಕು ಅನ್ನೋದು ಏನಿಲ್ಲ ಇಲ್ಲಿ ಕಲಿಲಿಕ್ಕೆ ಅವಕಾಶ ಐತಿ ಒಳ್ಳೆ ಸಂಸ್ಥೆ ಇದೆ ಟೀಚಿಂಗ್ ಸ್ಟಾಫ್ ಇದೆ ನಾವು ಏನು ಬೇಕಾದರೂ ಮಾಡಬಹುದು ಅನ್ನೋ ಒಂದು ಧೈರ್ಯ ಬಂತು ಆಮೇಲೆ ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ ಸರ್ ಹಾ ಮೈಲರ್ ನಿಮ್ಮದು ವೈಯಕ್ತಿಕ ಪ್ರಿಪರೇಷನ್ ಹೆಂಗ್ ಮಾಡ್ಕೊಂಡ್ರಿ ಸ್ವಲ್ಪ ತಿಳಿಸ್ಕೊಡಲ್ಲ ಸರ್ ಪ್ರಿಪರೇಷನ್ ಅಂತ ಬಂದಾಗ ಸಂಸ್ಥೆ ಸ್ಟಾರ್ಟ್ ಆಗೋದು ನಮ್ಮದು ಬೆಳಗ್ಗೆ 8 ಗಂಟೆಯಿಂದ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು 8 ಗಂಟೆಯಿಂದ ಒಂದು ಫಸ್ಟ್ ಕ್ಲಾಸ್ ಆದ ತಕ್ಷಣ ನಮಗೆಲ್ಲ ತಿಂಡಿಗೆಲ್ಲ ಬಿಡ್ತಿದ್ರು ಅದಾದ ಬಳಿಕ ಅಪ್ ಟು 1 ಗಂಟೆ 2 ಗಂಟೆವರೆಗೂ ಕ್ಲಾಸಸ್ಸು ಆಮೇಲೆ ನಮಗೆಲ್ಲ ಊಟಕ್ಕೆ ಬಿಡ್ತಿದ್ರು ಅದಾದ ಬಳಿಕ ಮತ್ತು 4 ಅವರ್ ಟೋಟಲ್ ಒಂದು ದಿನಕ್ಕೆ 8 ಅವರ್ ಕ್ಲಾಸಸ್ಸು ಆಮೇಲೆ ತಿಂಡಿಗೆ ಒಂದು ಸ್ವಲ್ಪ ರೆಸ್ಟ್ ಕೊಡ್ತಿದ್ರು ಊಟಕ್ಕೆಲ್ಲ ರೆಸ್ಟ್ ಕೊಡ್ತಿದ್ರು ಸೊ ನಮ್ಮ ಕ್ಲಾಸಸ್ ಯಾವತ್ತೂ ಬರ್ಡನ್ ಅನಿಸಿಲ್ಲ ಭಾಳ ಒಂಥರ ನಾವೆಲ್ಲ ಕಾಲೇಜಲ್ಲಿ ಹೆಂಗಿದ್ವಿ ಅದೇ ಥರ ಒಂದು ಫೀಲ್ ಆಗ್ತಿತ್ತು ನಮಗಿಲ್ಲಿ ಸೊ ಹೀಗಾಗಿ ಕೋಚಿಂಗ್ ಯಾವತ್ತೂ ನಮಗೆ ಬೇಸರ ಅನಿಸಿಲ್ಲ ಆಮೇಲೆ ಏನಾಗಿತ್ತು ಅಂದರೆ ನಾವೆಲ್ಲ ಟೆಕ್ನಿಕಲ್ ಬ್ಯಾಕ್ಗ್ರೌಂಡು ಈ ಸಂಸ್ಥೆಗೆ ಬಂದಾಗ ಒಂಥರ ಭಾಳ ಒಂದು ಹುಮ್ಮಸ್ಸು ಆಮೇಲೆ ಸಾಕಷ್ಟು ಅಧಿಕಾರಿಗಳನ್ನೆಲ್ಲ ಕರೆಸಿ ನಮಗೆಲ್ಲ ಒಂಥರ ಮೋಟಿವೇಶ್ನಲ್ ಕ್ಲಾಸಸ್ ಅವ್ರು ನೋಡಿದ್ರೆ ಆಗಬೇಕು ಅನ್ನೋದು ನಿಮಗೆ ಆಗ್ತಿತ್ತು ಆ ಥರ KS ಆಫೀಸರ್ಸು ಈ ಥರ ಎಲ್ಲ ಬಂದಾಗ ಅವ್ರು ನೋಡಿ ನಾವು ಒಂದೇನೋ ಆಗ್ಬೋದಲ್ಲ ನಮ್ಮಲ್ಲಿ ಎಲ್ಲ ಕ್ವಾಲಿಫಿಕೇಷನ್ ಇದೆ ಎಬಿಲಿಟಿ ಇದೆ ಬಟ್ ಏನ್ರಿ ದಾರಿ ಗೊತ್ತಿಲ್ಲ ಅವ್ರಂಗೆ ಆಗಬೇಕು ಅನ್ನೋಂಥ ಉತ್ಸಾಹ ಜಾಸ್ತಿ ಇತ್ತು ಸೊ ಹೀಗಾಗಿ ಈ ಸಂಸ್ಥೆಗೆ ಬಂದಾಗ ಒಂಥರ ಕಾಲೇಜು ಫೀಲ್ ಇತ್ತು ಬಟ್ ಸೀರಿಯಸ್ನೆಸ್ ಜಾಸ್ತಿ ಕಾಲೇಜಿಗೆ ಕಂಪೇರ್ ಮಾಡಿದಾಗ ಇಲ್ಲೊಂದೇನೋ ಜೀವನದ ದಾರಿ ಇದೆ ದಾರಿ ಒಳ್ಳೆ ದಾರಿಯನ್ನು ತೋರಿಸ್ತಾ ಇದ್ದಾರೆ ಒಳ್ಳೆ ಮಾರ್ಗದರ್ಶನ ಟೀಚಿಂಗ್ ಸ್ಟಾಫು ಆಮೇಲೆ ಒಳ್ಳೊಳ್ಳೆ ಅಧಿಕಾರಿಗಳೆಲ್ಲ ಬಂದು ಹೋಗ್ತಾರೆ ಆಮೇಲೆ ಎಸ್ಪೆಷಲಿ ಅಧಿಕಾರಿಗಳು ಬಂದು ಹೋದ ನಂತರ ನಾನು ಮನೆಗೆ ಹೋಗಿಂದು ಯೂಶ್ವಲಿ 8 ತಾಸು ಕ್ಲಾಸ್ ಆದ ತಕ್ಷಣ ಹೋಗಿ ನಾವೆಲ್ಲ ರಿವಿಷನ್ ಮಾಡ್ತಿದ್ವಿ ಆಮೇಲೆ ನಮ್ಮ ಲೆಕ್ಚರ್ಸ್ ಹೇಳ್ತಾ ಇರೋದು ಅದೇ ನಾವು ಏನೇ ಕಲೀಲಿ ಅವತ್ತಿಂದ ಅವತ್ತು ಹೋಗಿ ನಾವು ರಿವಿಷನ್ ಮಾಡಿದ್ರೆ ಮಾತ್ರ ಅದು ತಲೆಯಲ್ಲಿ ರಿವಿಷನ್ ಮಾಡಲೇಬೇಕು ಏನಾಗುತ್ತೆ ಹುಡುಗರು ಇವತ್ತು ಕಲಿತಾರೆ ಮತ್ತು ನಾಳೆ ಆ್ಯಸ್ ಯೂಶ್ವಲ್ ಕ್ಲಾಸಿಗೆ ಬರ್ತಾರೆ ಮತ್ತು ಸೊ ಅವ್ರು ಏನು ಮಾಡ್ತಾರೆ ಒಮ್ಗೆ 1 ವಾರ 2 ವಾರ ಬಿಟ್ಟು ರಿವಿಷನ್ ಮಾಡ್ತಾರೆ ಮೆಂಟಾಲಿಟಿ ಇರೋದ್ರಿಂದ ಹುಡುಗರು ಕೋಚಿಂಗ್ ಮುಗಿಯೋರಿಗೆ ಅಂದ್ರೆ ಅವರೆಲ್ಲ ಮರ್ತೇ ಬಿಡ್ತಾರೆ ಏನು ಕಲಿತಿರ್ತಾರಂತೆ ಸೊ ಏನು ಮಾಡಬೇಕು ನಾನು ಮಾಡಿದ್ದಿಷ್ಟೇ ಅವತ್ತೇನು ಕಲಿಸ್ತಿದ್ರು 8 ಅವರ್ 6 ಅವರ್ ವಾಟ್ ಎವರ್ ಇಟ್ ಮೇ ಬಿ ದ ಟೈಮ್ ಪೀರಿಯಡ್ ಅವತ್ತೇನು ಕಲಿಸ್ತಿದ್ರು ಹೋಗ್ತಿದ್ದೆ ಪರಿಪೂರ್ಣವಾಗಿ ಅದನ್ನು ರಿವಿಷನ್ ಮಾಡ್ತಿದ್ದೆ ಎಸ್ಪೆಷಲಿ ಅಧಿಕಾರಿಗಳು ಅಂತೇಳಿ ಯಾರೋ ಬಂದು ಹೋದರೆ ಅವರು ತಮ್ಮ ವೈಯಕ್ತಿಕ ಅವರೆಲ್ಲ ಹೆಂಗೆ ನಡ್ಕೊಂಡ್ಬಂದರು ಅವ್ರ ಜೀವನದಲ್ಲಿ ಪ್ರಿಪ್ರೇಷನ್ ಆಗಿತ್ತು ಯಾವ ಥರ ಪ್ರಿಪ್ರೇಷನ್ ಮಾಡಿದ್ರು ಏನು ಸಕ್ಸಸ್ ಇನ್ನು ಗುಟ್ಟು ಸ್ವಲ್ಪ ಆ ಥರದ್ದೆಲ್ಲ ನಮ್ಮ ಜೊತೆಗೆ ಮಾತಾಡ್ತಿದ್ರು ಸೊ ಅದನ್ನು ನಾನು ಕೂಲಂಕುಷವಾಗಿ ಹೋದ ತಕ್ಷಣ ವಿಚಾರ ಎಲ್ಲ ಮಾಡ್ತಿದ್ದೆ ಹೌದಲ್ಲಪ್ಪ ಇವರು ನಮ್ಮ ಥರನೇ ಇರೋರು ಈ ಥರ ಎಲ್ಲ ಆಗಿದ್ದಾರೆ ನಿಮ್ಮ ಸಹಾಯ ತಂದ್ಕೊಳ್ತಾರೆ ಹಾಂ ಅದು ಒಂಥರ ಏನೋ ಒಂಥರ ಇನ್ಸ್ಪೈರ್ ಆಗೋದು ನಮಗೆ ಆಮೇಲೆ ನಾನು ಯಾವಾಗಲೂ ಇಮ್ಯಾಜಿನ್ ಮಾಡ್ತಿದ್ದೆ ಯಾರೋ ಆಫೀಸರ್ಸ್ ಬಂದು ಅವ್ರೇನೋ ಒಂದು ಕಾರ್ ಗಿಡ ಹಚ್ಕೊಂಡು ಹೋದರೆ ನಾವು ಯಾವಾಗ ಹೊಂದಿರ್ತೀವಿ ಅಲ್ಲಿ ಆ ಪ್ಲೇಸಲ್ಲಿ ಹೋಗ್ಬೇಕು ಅನ್ನೋವಂಥದ್ದು ಹಾಂ ಯಾಕಂದರೆ ನಾವು ಮೂಲತಃ ಕೃಷಿ ಕುಟುಂಬ ತಂದೆ ತಾಯಿ ಅಂತ ಏನು ಬ್ಯಾಕ್ಗ್ರೌಂಡ್ ಇರೋರಲ್ಲ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಮಾವರ ಮನೆಯಲ್ಲೆಲ್ಲ ಬೆಳೆದಿದ್ದೇವೆ ಅವ್ರಿಗೆ ಎಷ್ಟಾಗುತ್ತೆ ಅವೆಲ್ಲ ಕಲಿಸಿ ನಮ್ಮ ಈ ಹಂತಕ್ಕೆ ಈವರೆಗೂ ಒಂದೇನಿದೆ ಆ ಹಂತಕ್ಕೆ ತಂದು ನಿಲ್ಲಿಸಿದ್ರು ಆಮೇಲೆ ನಾವೊಂದೇನೋ ಮುಟ್ಬೇಕು ಗುರಿಯನ್ನು ಮುಟ್ಬೇಕು ಸಕ್ಷನ್ನ ರೀಚ್ ಆಗ್ಬೇಕಂದಾಗ ಸೊ ನಮ್ಗೆ ದಾರಿ ಗೊತ್ತಿರಲಿಲ್ಲ ಇಲ್ಲಿ ಬಂದಾಗ ಒಳ್ಳೆ ಶಿಕ್ಷಣ ಸಂಸ್ಥೆ ಒಳ್ಳೆ ಡೈರೆಕ್ಟರ್ ಎಸ್ಪೆಷಲಿ ನಾವು ತುಂಬ ಖುಷಿ ಯಾವಾಗ ನಗು ಮುಖ ನಿಮ್ದು ನೋಡಿದಾಗ ತುಂಬ ಖುಷಿ ಆಗ್ತಿತ್ತು ನನಗೆ ಅದ್ರ ಜೊತೆಗೆ ಇವರೆಲ್ಲ ಆಫೀಸರ್ಸ್ ಬಂದಾಗ ಒಂಥರ ಮೋಟಿವೇಶ್ನಲ್ ಇನ್ಸ್ಪೈರಿಂಗ್ ನೇಚರ್ ಬರ್ತಿತ್ತು ಆಮೇಲೆ ನಾನು ಯೂಶ್ವಲಿ ಒಂದು ಸಜೆಸ್ಟ್ ಏನಪ್ಪ ಹುಡುಗರು ಅಂತಂದರೆ ಕೆಲವು ಜನ ಎಲ್ಲ ರೂಮಲ್ಲಿ ಕೊಂಡ್ಕೊಳ್ತಾರೆ ನಾನು ಸಮ್ ಟೈಮ್ ರೂಮಲ್ಲೇ ಸ್ಟಡಿ ಮಾಡಿದ್ದೀನಿ ಆದರೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನಾವು ಯಾವಾಗ ಲೈಬ್ರರಿಯಲ್ಲಿ ಕೂತ್ಕೊಂಡು ಸ್ಟಡಿ ಮಾಡ್ತೀವಿ ಸಾಕಷ್ಟು ಜನ ಲೈಬ್ರರಿಯಲ್ಲಿ ಕುಂತಿರ್ತಾರೆ ಆಮೇಲೆ ನನ್ನ ಎದುರುಗಡೆನೇ ಒಂದು 3 ಜನ 4 ಜನ ಎಲ್ಲ ಆದೋದ್ರು ಅವಾಗ ನನಗೆ ನನ್ನ ಎದುರುಗಡೆ ಇದ್ದವರು ಇವತ್ತು ಆಗ್ಬಿಟ್ಟಿದ್ರು ನಾನು ಆಗಬೇಕು ಅನ್ನುವಂಥ ಉತ್ಸಾಹ ಆ ಥರ ಉತ್ಸಾಹ ಎಲ್ಲ ಬರ್ತಿತ್ತು ಸೊ ನನ್ನ ಒಂದು ಪರ್ಸ್ನಲ್ ಸಜೆಷನ್ ಲೈಬ್ರರಿ ತೊಗೊಂಡ್ರೆ ಇನ್ನೂ ಉತ್ತಮ ಎಲ್ಲ ಅಂದರೆ ನಾವು ರೂಮಲ್ಲೆಲ್ಲ ಸ್ವಲ್ಪ ಲೇಜಿನೆಸ್ ಬರುತ್ತೆ, ಆಮೇಲೆ ಬೋರ್ ಆತ ಮಕ್ಕೊಂಡ್ಬಿಡ್ತೀವಿ ಎಲ್ಲ ಬಡ್ಗಿಟ್ಟು ಓದೋರು ನೋಡಿದ್ರೆ ಓದ್ಬೇಕು ಅನ್ನಿಸ್ತಾರೆ. ಅಲ್ಲಿ ಒಂಥರ ಭಯ, ನಾವೇನೋ ಇಲ್ಲಿ ಅದಕ್ಕೂ ಬಂದಿದ್ದೇವೆ, ಅವ್ರು ಓದ್ತಾ ಇದ್ದಾರೆ, ನಾನು ಸುಮ್ಮನೆ ದಾಟಿ ಓಡೋದ್ರೆ ಹೋಗಲ್ಪ ನಾನು ಬಂದಿರೋದು ನಾನು ಆಗಲೇಬೇಕು ಅನ್ನುವಂಥದ್ದು ಉತ್ಸಾಹ, ನಾನು ಇಲ್ಲಿ ಎದಕ್ಕೆ ಬಂದಿದ್ದೇನೆ ಏನು ಮಾಡ್ತೇನೆ ಈ ಥರ ಒಂಥರ ಮೆಂಟಾಲಿಟಿ ಬರ್ತದೆ ಅವರೆಲ್ಲ ನಮಗೆ. ಸೊ ಅದಕ್ಕೆ ಯೂಶ್ವಲಿ ಹುಡುಗರಿಗೆಲ್ಲ ನಾನು ಸಜೆಸ್ಟ್ ಮಾಡೋದು ಸ್ವಲ್ಪ ಲೈಬ್ರರಿ ಎಲ್ಲ ಯುಟಿಲೈಸ್ ಮಾಡ್ಕೊಡಿ. ಆಮೇಲೆ ಇಲ್ಲೆಲ್ಲ ಸಾಕಷ್ಟು ಲೈಬ್ರರಿ ಇದೆ, ನಾನು ಇದೆ ಅಂತ ನಿಮ್ಗೆ ಯಾವುದು ಪರ್ಟಿಕ್ಯುಲರ್ಲಿ ಹೇಳಂಗಿಲ್ಲ, ನಿಮ್ಗೆ ಯಾವುದು ಚೆನ್ನಾಗಿ ಅನಿಸ್ತೈತಿ ನೀವು ಲೈಬ್ರರಿ ಕೂತು ಓದ್ರಿ ಅನ್ನೋ ಒಂದು ಸಜೆಷನ್ ಅವ್ರಿಗೆ. ಲೈಬ್ರರಿ ಭಾಳ ಇಂಪಾರ್ಟೆಂಟ್, ಅದನ್ನು ಮಾಡಬೇಕು. ಆಮೇಲೆ ಏನಾಗುತ್ತೆ ಕೆಲವು ಸ್ಟೂಡೆಂಟ್, ನಾನು ಅದೇ ಹೇಳಿದೆ ಅವಾಗಲೇ, ಇವರು ಓದಿ ಏನು ಮಾಡ್ತಾರೆ ಈ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕ್ಲಾಸ್ ಕೂತ್ಕೊತಾರೆ, ಒಂಥರ ದುಡಿದು ಏನು ತಂದೆ ತಾಯಿ ದುಡಿದು ಮನೆಗೆ ಬಂದು ಮಕ್ಕೊಂತಾರೆ, ಆ ರೇಂಜಿಗೆ ಇವರು ಸುಸ್ತಾಗಿ ಮಕ್ಕೊಂಡ್ಬಿಡ್ತಾರೆ. ಅದು ಮಾಡಿದರೆ ನಿಜವಾಗ್ಲೂ ನಾನು ಹೇಳ್ತೀನಿ ಎಲ್ಲ ಮಾರ್ಕ್ ಬಿಡ್ತಾರೆ ಇವರು, ಅವತ್ತಿನ ಕ್ಲಾಸ್ ಎಲ್ಲ ವೇಸ್ಟ್. ನಿಮ್ಮ ಸಜೆಷನ್ ಅವತ್ತಿಂದ ಅವತ್ತೇ ರಿವಿಷನ್ ಮಾಡ್ತಾರೆ, ಒಳ್ಳೇಬೇಕು ಟೆಕ್ನಿಕ್ ಅಷ್ಟು. ಆಮೇಲೆ ಯಾರನ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಎಸ್ಪೆಷಲಿ ಹುಡುಗರೆಲ್ಲ ಏನು ಮಾಡ್ತಾರೆ ಅಂದರೆ ಒಂಥರ ಕೆಲವೊಂದು ಗುರುಗಳನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಅವನು ಹೇಳ್ತಾನೆ ಬಿಡ ಈ ಥರ ಒಂದು ಮನೋಭಾವನೆ. ವಿಷಯದಲ್ಲಿ ಪರಿಪೂರ್ಣ ಇರ್ತಾರೆ, ಆ ಸಬ್ಜೆಕ್ಟ್ ಬಂದಾಗ ಹಿಂದೆ ಹರಟೆ ಹೊಡೆದು ಅವ್ರಿಗೆ ರಿಸ್ಪೆಕ್ಟ್ ಕೊಡೋಂಗಿಲ್ಲ, ನಮಗೆ ಗೊತ್ತಿದೆ ಅನ್ನುವಂಥ ಭಾವನೆ ಜಾಸ್ತಿ. ಸೊ ನಾವು ಯಾವಾಗ ಎಲ್ಲಿವರೆಗೂ ಗುರುಗಳಿಗೆ ವಿಧೇಯರಾಗಿರಂಗಿಲ್ಲ, ಗುರುವರಿಗೆ ನಾವು ಒಂದು ಗೌರವ ಕೊಡೋಂಗಿಲ್ಲ, ಅಲ್ಲಿವರೆಗೂ ಯಾವುದೇ ಸಕ್ಸಸ್ ಅನ್ನೋದು ಬಹಳ ಕಷ್ಟ ಹಂಗೆ ಇಲ್ಲ. ಎಸ್ಪೆಷಲಿ ನಾವು ವಿಧೇಯರಾಗಿರ್ಬೇಕು, ವಿನಯತೆಯಿಂದ ಇರಬೇಕು. ಗುರುಗಳಂತಂದ್ರೆ ಅವ್ರು ಕಲಿಸಿ ಬಿಡಲಿ, ಬಟ್ ಅವ್ರು ಕ್ಲಾಸಿಗೆ ಬಂದಾಗ ನಿಮಗೆ ಇಷ್ಟ ಆದರೆ ಕಲಿ, ಇಲ್ಲ ಸೈಲೆಂಟಾಗಿ ಕೂತ್ಕೋಬೇಕು, ಇನ್ನೊಬ್ರಿಗೆ ತೊಂದರೆ ಮಾಡ್ದಂಗೆ. ಸೊ ಆ ಥರದ ಕ್ವಾಲಿಟಿ ಎಲ್ಲ ಬೆಳೆಸ್ಕೋಬೇಕು. ಆಮೇಲೆ ಇವೆಲ್ಲ ಅಧಿಕಾರಿಗಳು ಬಂದು ಹೋದಾಗ ನಾವು ನೋಡ್ತಾ ಇರ್ತೇವೆ, ಅವ್ರದ್ದೇನು ಪಬ್ಲಿಕ್ ಸರ್ವಿಸ್ ಅವ್ರು ಯಾಕೆ ಸೇರಿದ್ರು ಅಂತೇಳಿ ನಮ್ಗೆ ಗೊತ್ತಿರುತ್ತೆ, ನಮಗೂ ಒಂದೇನೋ ಮೋಟಿವೇಶನ್ ಇರುತ್ತೆ, ಯಾಕೆ ನಾವು ಇಲಾಖೆಗೆ ಬರ್ತಾ ಇದ್ದೇವೆ ಅಂತೇಳಿ. ಆಮೇಲೆ ಕೆಲವು ಜನಕ್ಕೆ ಇದನ್ನೇ ಇರೋಂಗಿಲ್ಲ, ಏನು ರೆಡಿ ಅದು ಏನು ರೀಚ್ ಆಗ್ಬೇಕು ಅನ್ನೋದು ಇರೋಂಗಿಲ್ಲ. ಕೆಲವು ಜನ PSI ಆಗ್ಬೇಕಂತಾರೆ, ಕೆಲವು ಜನ PSI ಆಗ್ಬೇಕಂತಾರೆ, ಇನ್ನು ಕೆಲವು ಜನ ಏನಾಗಬೇಕು ಅನ್ನೋದು ಗೊತ್ತಿರೋಂಗಿಲ್ಲ, ಅವ್ರಿಗೆ ನಿರ್ದಿಷ್ಟತೆ ಇರೋಂಗಿಲ್ಲ. ಆಮೇಲೆ PSI ಹಾಕ್ತಾರೆ, PSI ಹಾಕ್ತಾರೆ, ಕೇಸ್ ಹಾಕ್ತಾರೆ, ಆಮೇಲೆ ಮತ್ತೊಂದು ಯಾವುದೋ ಟೆಕ್ನಿಕಲ್ ಮತ್ತು ಅದು ಇದು ಒಟ್ಟು ಸಿಕ್ಕಾಪಟ್ಟೆ ಅಪ್ಲಿಕೇಶನ್ ಹಾಕೋದು, ಯಾವುದರಲ್ಲಿ ಪರಿಪೂರ್ಣತೆ ಕಾಣ್ಕೊಳ್ಳೋಂಗಿಲ್ಲ. ಸೊ ನನ್ನ ಸಜೆಷನ್ನ ಯಾವುದರಲ್ಲಿ ಒಂದು ಅವ್ರು ಏನು ಅನ್ಕೊಂಡು ಬಂದಿರ್ತಾರೋ ಅಲ್ಲಿ ಸಾಕಷ್ಟು ಡೆಡಿಕೇಶನ್ ಅವ್ರು ಮಾಡ್ಬೋದು ಅಷ್ಟೇ. ಇದು ಒಂದು ಅಭಿಪ್ರಾಯ ಹುಡುಗರಿಗೆ, ಎಸ್ಪೆಷಲಿ ಸಜೆಷನ್ನು. ಮತ್ತು ನಾನು ಈಗ ಒಂದೇನೋ PSI ಅವಧಿಗೆ ಸೆಲೆಕ್ಟ್ ಆಗಿದ್ದು ನನಗೆ ಒಂದು ಪರ್ಸನಲಿ ಅನುಭವ. ಈಗ PSI ಆವಾಗ ಎಷ್ಟು ಅವರ್ಸ್ ತಾವು ನಿಗದಿ ಇಡ್ಬೇಕಂತ ಹೇಳ್ತಾರೆ? ಯೂಶ್ವಲಿ ನಾನು ಇಲ್ಲೆಲ್ಲ ಬಂದಾಗ ಕೆಲವು ಜನ ಎಲ್ಲ ಸಕ್ಸಸ್ ಸಾಫರ್ ಬರ್ತಿದ್ರು, ನಾನು 8 ತಾಸು 7 ತಾಸು ಮಾಡಿದ್ದೀನಿ, ಕೆಲವು ಜನ 4 ತಾಸು ಮಾಡಿದ್ದೀನಿ ಅಂತೆಲ್ಲ ಹೇಳಿದ್ರು. ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯ 6 ತಾಸು, 6 ಅಥವಾ 7 ತಾಸು ಅವರ ಎಬಿಲಿಟಿ ಏನಾಗಿದೆ, ಕೆಲವು ಜನಕ್ಕೆ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ, ಅಂದರೆ 4 ತಾಸು ಓದಿದ್ರೆ ಅವರು ಇನ್ನೊಬ್ಬ 8 ತಾಸು ಓದಿ ಏನು ಕವರ್ ಮಾಡ್ತಾನೆ ಅಷ್ಟೇ ಕವರ್ ಮಾಡೋಷ್ಟು ಎಬಿಲಿಟಿ ಇರುತ್ತೆ ಕೆಲವು ಜನಕ್ಕೆ ಜಾಸ್ತಿ ಓದ್ಬೇಕು ಅವರು. ಸೊ ಅವ್ರವ್ರ ಎಬಿಲಿಟಿಗೆ ತಕ್ಕಂಗೆ ಮಿನಿಮಮ್ ಒಂದು 6 ಅವರ್ಸು 7 ಅವರ್ಸು ಅಷ್ಟರಲ್ಲಿ ಆಗ್ಲಿಕ್ಕೆ ಸಾಧ್ಯತೆ ಆಗ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಕೆಲವು ಜನ ಬೆಳತಾನಕ ಓದಿದೆ, ಹಗಲೆಲ್ಲ ಓದಿದೆ, 14 ತಾಸು ಓದಿದೆ, 12 ತಾಸು ಓದಿದೆ, ಅವೆಲ್ಲ ಬೋಗಸ್. ಆ ಥರ ಎಲ್ಲ ಮಾಡಿದರೆ ಇವರು ಯಾವಾಗಲೂ ಇವರು ಇಷ್ಟು ಒನ್ ಇಯರ್ ಆಗಿರ್ಬೋದು, 6 ತಿಂಗಳು ಅಷ್ಟೊಂದು ಸಮಯ ಬೇಕಾಗಿಲ್ಲ, ಜಸ್ಟ್ ಒಂದು 6 to 7 hours ಮಾಡಿದ್ರೆ ಮೋರ್ ದನ್ ಎನಫ್ ನಾನು ಓಕೆ ಸರ್. ಇದರ ಜೊತೆಗೆ ಒಂದು ನಾನು ನಮ್ಮೆಲ್ಲ ಸ್ಪರ್ಧಾ ಮಿತ್ರರಿಗೆ ಸಜೆಸ್ಟ್ ಮಾಡೋದು ಏನಂತಂದರೆ, ನಿಜವಾದ ಗೆಳೆಯ ದರ್ಪಣ ಇದ್ದಂತೆ, ನಮ್ಮ ಒಳಿತನ್ನು ಮತ್ತು ಕಡಕನ್ನು ನಿಸ್ಸಂಕೋಚವಾಗಿ ಅವ್ನು ತೋರಿಸ್ಬಿಡ್ತಾನೆ. ಸೊ ಅದಕ್ಕೆ ಸಾಧ್ಯ ಆದಷ್ಟು ನಮ್ಮ ಗ್ರೂಪ್ ಯಾವ ಥರ ಇರಬೇಕಂದ್ರೆ ಕಾಲು ಎಳೆಯೋ ಥರ ಇರಬಾರ್ದು, ಲೈಕ್ ಮೈಂಡೆಡ್ ಗ್ರೂಪ್ ಇರಬೇಕು. ಹಾಂ, ಲೈಕ್ ಅಂದರೆ ಸಮಾನ ಮನಸ್ಕರಂತ ಏನು ಕರಿತೀವಿ ಆ ಥರ ಇರಬೇಕು, ಒಬ್ರಿಗೊಬ್ರು ಸ್ಫೂರ್ತಿಯಾಗಿರಬೇಕು. ಏನಾಗುತ್ತೆ ಕೆಲವು ಜನ ಗ್ರೂಪಿಂದನೇ ಹಾಳಾಗೋದು ಸಿಚುವೇಷನ್ಸ್ ಅದ, ನಾನು ಅಬ್ಸರ್ವ್ ಮಾಡ್ದಂಗೆ. ಸುಮ್ಮನೆ ಟೀ ಕುಡಿಬೇಕಂತ ಹೋಗ್ತಾರೆ, ಅಲ್ಲಿ 1/2 ತಾಸು 1 ತಾಸು ಗೆಳೆಯರ ಒಂದು ಇದರಿಂದ ಹಾಳು ಮಾಡ್ತಾರೆ. ಆಮೇಲೆ ದಿಸ್ ಇಸ್ ನಾಟ್ ಎಕ್ಸ್ಪೆಕ್ಟೆಡ್ ಬೈ ಆನ್ ಆ್ಯಸ್ಪಿರೆಂಟ್. ಒಬ್ಬ ಆ್ಯಸ್ಪಿರೆಂಟ್ ಅದವನಿಗೆ ಏನಿರ್ಬೇಕಂತಂದರೆ ಸಮಯದ ಪರಿಪೂರ್ಣ ಅರಿವಿರ್ಬೇಕು, ಯಾವ ಕೆಲಸಕ್ಕೆ ಎಷ್ಟು ಸಮಯನ ಮೀಸಲಿಡ್ಬೇಕು, ಆ ಅರಿವಿಲ್ಲದೆ ಇದ್ದರೆ ಸಮಯದ ಅರಿವಿಲ್ಲದೆ ಇದ್ದರೆ ಖಂಡಿತ ಸಕ್ಸಸ್ ಆಗ್ಬೋದಿಲ್ಲ ಅಂತಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇದು. ಆಮೇಲೆ ಇನ್ನೊಂದು ಹುಡುಗರಿಗೆಲ್ಲ ನಾನು ಸಜೆಸ್ಟ್ ಮಾಡೋದು, ಏನು ಮಾಡ್ತಾರೆ ಹುಡುಗರು, ಎವ್ರಿ ವೀಕ್ ಎಲ್ಲ ಕೋಚಿಂಗ್ ಸೆಂಟ್ರಲ್ಲಿ ಮಾದರಿ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತಾರೆ, ಅದನ್ನು ಯೂಶ್ವಲಿ ಎಲ್ಲರೂ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ. ನಾನು ಪರ್ಸ್ನಲಿ ಸಜೆಸ್ಟ್ ಮಾಡೋದೇನೆಂದರೆ ಪ್ರತಿಯೊಬ್ಬರು ಪ್ರತಿಭಾನುವರ ಅವನು ಪ್ರಿಪೇರ್ ಆಗಿರಲಿಲ್ಲ, ಬಟ್ ಅಟ್ಲೀಸ್ಟ್ ಅವ್ನಿಗೆ 1 ಮಾರ್ಕ್ಸ್ ಬರಲಿ, 10 ಮಾರ್ಕ್ಸ್ ಬರಲಿ, ಹೋಗಿ ಅಟೆಂಡ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅನುಭವ ಇದೇನ್ರಿ, ಇದು ಕಾಂಪಿಟೇಟಿವ್ ಯುಗ ಅಂತಂದರೆ ಒಂದೇ ದಿನ 2 ದಿನಕ್ಕೆ ಪರಿಪೂರ್ಣತೆ ಬರೋಂಗಿಲ್ಲ. ನಾವೆಲ್ಲ ನಿತ್ಯ ಇದು ಪ್ರತಿದಿನ ನಾವು ಸಾಗುವ ಹಾದಿ ಇದ್ದಂಗೆ ನಿತ್ಯ ಸ್ವಲ್ಪ ಆ್ಯಡ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ ನಮ್ಮ ನಾಲೆಜ್. ಸೊ ಅದಕ್ಕೆ ಪ್ರತಿಯೊಬ್ಬರು ಎವ್ರಿ ವೀಕ್, ಎಸ್ಪೆಷಲಿ ಸಂಡೇ ಏನು ಕನೆಕ್ಟ್ ಮಾಡ್ತಾರೆ ಟೆಸ್ಟ್, ಅದಕ್ಕೆ ನೀವು ದುಡ್ಡಿಗೆ ನೋಡಿ ಇಲ್ಲಿ ನಾವೆಲ್ಲ ಕಲ್ಯಾಕಂತ ಬಂದಿರ್ತೇವೆ, ನೀವು 100 ರೂಪಾಯಿ 200 ರೂಪಾಯಿ ಅದಕ್ಕೆ ಶಾಂತನ ಮಾಡ್ದಂಗೆ ನೀವೆಲ್ಲ ನೀಟಾಗಿ ಅದೇನು ಟೆಸ್ಟ್ ಕನೆಕ್ಟ್ ಮಾಡ್ತಾರೆ ಅದಕ್ಕೆ ನೀವು ಹೋಗಿ ಅದಕ್ಕೆ ಶ್ರದ್ಧೆಯಿಂದ ಟೆಸ್ಟ್ ಬರ್ತಿದ್ರಿ. ನಾನು ಸುಮಾರು, ಎಸ್ಪೆಷಲಿ ನಾನು ಕೋಚಿಂಗ್ ಸ್ಟಾರ್ಟ್ ಆದ ತಕ್ಷಣ ಟೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಅಲ್ಲಿ ಒಂದು ಮೂರುವರೆ ತಿಂಗಳಲ್ಲಿ ಅಲ್ಲಿ ನಾನು ಡ್ರೀಮಲ್ಲಿ ಯಾವತ್ತೂ ಒಂದು ಟೆಸ್ಟನ್ನು ಮಿಸ್ ಮಾಡಲಿಲ್ಲ. ಅದಾಗಿ ಕೂಡ ನಂದು ಕೋಚಿಂಗ್ ಮುಗಿದಿಂದನೂ ನಾನು ಡ್ರೀಮಿಗೆ ಬಂದು ಟೆಸ್ಟ್ ಬರ್ತಿದ್ದೆ. ಅದರಿಂದನೇ ನನಗೆ ನಾನು ಎಷ್ಟು ಪ್ರಿಪೇರ್ ಆಗಿದ್ದೀನಿ, ಇನ್ನೂ ಏನು ನಾನು ಪ್ರಿಪೇರ್ ಆಗಬೇಕು, ಇದ್ರ ಬಗ್ಗೆ ನನಗೆ ಒಂದು ಪರಿಪೂರ್ಣ ಮಾಹಿತಿ ಬರ್ತಿದೆ. ಇಲ್ಲ ಅಂತಂದ್ರೆ ನಾವು ಬ್ಲೈಂಡ್ಲಿ ಓದ್ಕೊಂಡು ಹೋಗ್ತಿದ್ವಿ, ನಾವು ಏನು ಮಾಡಿದ್ದೀವಿ, ಎಷ್ಟು ನಾವು ಪರಿಪೂರ್ಣ ಆಗಿದ್ದೀವಿ, ಇದ್ರ ಕ್ಲಾರಿಟಿ ಅದು ಗೊತ್ತಾಗ್ತಿಲ್ಲ. ಯಾವಾಗ ನಾವು ಟೆಸ್ಟ್ ಅಟೆಂಡ್ ಆಗ್ತಿದ್ವಿ ಅವಾಗ ಒಂದು ಕ್ಲಾರಿಟಿ ಬರೋದು, ಹೌದು ನಾನು ಇನ್ನೂ ಈ ಟಾಪಿಕನ್ನು ಕವರ್ ಮಾಡಿಲ್ಲ, ಇಷ್ಟು ನಾನು ಇನ್ನೂ ಮಾಡಬೇಕು, ಇಷ್ಟು ನಾನು ಸಾಗಬೇಕು, ಈ ಥರ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಿತ್ತು ನನಗೆ. ಸೊ ಹೀಗಾಗಿ ಎಲ್ಲರೂ ಟೆಸ್ಟ್ ಅಟೆಂಡ್ ಮಾಡಲಿಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಆಮೇಲೆ ಕೆಲವು ಜನ ಏನು ಮಾಡ್ತಾರೆ, ನಾನು ನೋಡಿದಂಗೆ ಫಸ್ಟ್ ಪೇಪರು ಎಕ್ಸಾಮ್ ನಿಯರ್ ಬಂದಾಗ ಜಾಸ್ತಿ ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇನಾಗುತ್ತೆ, ಅವರಿಗೆ ಥರ ಒತ್ತಡ ಸ್ಟಾರ್ಟ್ ಆಗುತ್ತೆ, ಅವರು ಆವಾಗ ಬೇಗ ಶಾರ್ಟ್ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಕೆಲವಷ್ಟು ವಿಷಯಗಳ ತಲೆಗೆ ಹೋಗಲ್ಲ ಬೇಗ. ಸೊ ನಾವು ಎವ್ರಿ ಡೇ ಮಾಡ್ಕೊಂಡು ಹೋಗಿರೋದಕ್ಕೆ ಒಂದೇ ದಿನ ಊಟ ಮಾಡೋದಕ್ಕೆ ದೇರ್ ಇಸ್ ಅ ಡಿಫ್ರೆನ್ಸ್. ಸೊ ಹೀಗಾಗಿ ನಾನು ಹುಡುಗರಿಗೆಲ್ಲ ಏನು ಹೇಳೋದಂದರೆ, ಸೆಕೆಂಡ್ ಪೇಪರ್ ಜೊತೆಗೆ ಫಸ್ಟ್ ಪೇಪರ್ನು ಕೂಡ ಎವ್ರಿ ಡೇ ಮಾಡ್ಕೊಂಡು ಹೋಗೋದು ಚಲೋ. ಎಸ್ಪೆಷಲಿ ಪ್ರಜಾವಾಣಿ ಪೇಪರ್ ಎಲ್ಲ, ದ್ಯಾಟ್ ಪೇಪರ್ ಇಸ್ ಮೆಂಟ್ ಫಾರ್ ಇನ್ ದಿ ಕಾಂಪಿಟೇಟಿವ್ ಫೀಲ್ಡ್. ಸೊ ಅಲ್ಲಿ ಎಡಿಟೋರಿಯಲ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿರ್ತಾನೆ, ಅದು ಓದ್ಬೇಕು ಅವರು. ಅದು ಓದಿ ಅಲ್ಲಿ ಸ್ವಲ್ಪ ಏನೋ ನೋಟ್ ಮಾಡ್ಕೊಳ್ದಿದ್ರೆ ನೋಟ್ ಮಾಡ್ಕೋಬೇಕು. ಅವ್ರ ಪಕ್ಕಕ್ಕೆ ಒಂದು ಶಾರ್ಟ್ ಸ್ಟೋರಿ ಕೊಟ್ಟಿರ್ತಾನೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ, ಸೊ ಅದನ್ನು ತೊಗೊಂಡು ಪ್ರಿಸೆಟ್ ಟೈಪ್ ಅವರೇನೋ ಮಾಡ್ಕೋಬೇಕು. ಆಮೇಲೆ ಟ್ರಾನ್ಸ್ಲೇಷನ್ ಅಂತ ಬಂದಾಗ ಅವರು ಈಗ ನಾವೆಲ್ಲ ಕನ್ನಡ ಮಾತಾಡಕತ್ತೇವೆ ಅಂದ್ರೆ ನಾವು ಈಗೇನು ಗ್ರಾಮರ್ ಕಲಿತು ಮಾತಾಡಿರೋದಲ್ಲ, ಅದನ್ನು ಕೇಳ್ಕೊಂಡು ಮಾಡ್ಕೊಂಡು ಕಲ್ತಿರೋದು. ಸೊ ಅದಕ್ಕೆ GK ಟುಡೇ ಆಮೇಲೆ ಸಾಕಷ್ಟು ವೆಬ್ಸೈಟ್ಗಳೆಲ್ಲ ಅದಾವೆ, ಅಲ್ಲಿ ಅವರು ವಿಡಿಯೋಗಳನ್ನು ನೋಡಿಕೊಂಡು ಅದನ್ನು ಬರತ್ ತೆಗೆದು ಡಿಫಿಕಲ್ಟ್ ವರ್ಡನ್ನು ನೋಟ್ ಮಾಡಿಕೊಂಡು. ಸೊ ಆ ಥರ ಹೋಮ್ ವರ್ಕ್ ಜಾಸ್ತಿ ಇರುತ್ತೆ ಇಲ್ಲಿ. ಸೊ ಆಮೇಲೆ ಪ್ಲ್ಯಾನಿಂಗ್, ಪ್ರಾಪರ್ ಪ್ಲ್ಯಾನಿಂಗೂ ಭಾಳ ಮಹತ್ವ ಇಲ್ಲಿ. ಸೊ ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿಕೊಂಡು ಎಲ್ಲ ವಿಷಯಗಳಿಗೂ ಸರಿ ಸಮಾನತೆಯನ್ನು ಕೊಟ್ಟು ಸ್ಟಡಿ ಮಾಡಿದ್ದಾದಲ್ಲಿ ಯಾವುದೇ ಏನು ಕಾಂಪಿಟೇಟಿವಲ್ಲಿ ಯಾವುದೂ ಏನು ಡಿಫಿಕಲ್ಟ್ ಅಲ್ಲ, ನಾವೇನು ಅಂದ್ಕೊಂಡಿರ್ತೀವಿ ಅಲ್ಲಿ ನಾವು ರೀಚ್ ಆಗ್ಬೋದು. ಹಾಂ, ಮಹಿಳೆಯರು ಇದ್ರ ಜೊತೆಗೆ ಮತ್ತು ಈಗ ದೈಹಿಕ ಪರೀಕ್ಷೆಗೆ ತಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಅಂತ? ಸರ್ ಆ್ಯಕ್ಚುಲಿ ನಾನು ಹೇಳ್ದಂಗೆ ಟೆಕ್ನಿಕಲ್ ಬ್ಯಾಕ್ಗ್ರೌಂಡು ನಮಗೆ ಓಡೋದಂದ್ರೆ ಕಷ್ಟ. ನಾನು ಬಂದಾಗ ಒಂದು ಸರಿ ಎರಡು ಸರಿ ನಾನು ಫಿಸಿಕಲ್ ಫೇಲ್ ಆಗಿದ್ದೀನಿ, ಫ್ರಾಂಕ್ಲಿ ಹೇಳ್ತೀನಿ ನಾನು. ಬಟ್ ಏನು ಒಂದು ನಮ್ಮ ಬೆನಿಫಿಟ್ ಅಂತಂದರೆ, ಈ ಸಂಸ್ಥೆಗೆ ಬಂದಾಗ ಅವರು ಬರೀ ಪೇಪರಿಗೆ ಮಾತ್ರ ಯಾವತ್ತೂ ಅವರು ಇದನ್ನು ಕಾನ್ಸಂಟ್ರೇಷನ್ ಮಾಡಲಿಲ್ಲ. ಅಲಾಂಗ್ ವಿತ್ ದ್ಯಾಟ್ ಫಿಸಿಕಲಿಗೂ ಸಹ ಅವರು ಪ್ರೋತ್ಸಾಹ ಮಾಡ್ತಿದ್ರು. ಹೆಂಗಂತಂದರೆ ಒಳ್ಳೊಳ್ಳೆ ರಿಸರ್ಚ್ ಪರ್ಸನ್ನೆಲ್ಲ ಕರೆಸಿ ಯಾರ್ಯಾರಿಗೆ ಫಿಸಿಕಲ್ ಪ್ರಾಬ್ಲಮ್ ಇದೆ ಅವ್ರಿಗೆಲ್ಲ ಒಂಥರ ಪರ್ಸನಲಾಗಿ ಇದನ್ನು ಮಾಡಿಕೊಂಡು ಜಾಯ್ನ್ ಆಗೋರಿಗೆ ಸ್ವಲ್ಪ ಮೋಟಿವೇಟ್ ಮಾಡಿ, ಆ ರಿಸರ್ಚ್ ಪರ್ಸನ್ ಕಡೆಯಿಂದ ಅವ್ರಿಗೆಲ್ಲ ಏನು ಮಾಡ್ಬೋದು ನಾವು ಫಿಸಿಕಲ್ ಕ್ಲಿಯರ್ ಮಾಡಲಿಕ್ಕೆ. ಆಮೇಲೆ ಎವ್ರಿ ಡೇ ಒಂದು ಪೀರಿಯಡ್ ಮಾಡ್ಕೊತಿದ್ರು, 15 ದಿವಸದ್ದು 20 ದಿವಸ, ಒಂದು ತಿಂಗಳು, ಈ ಥರ ಪೀರಿಯಡ್ ಮಾಡಿ ನೀವೆಲ್ಲ ಏನು ನಮಗೆ ಅದು ಸಪೋರ್ಟ್ ಮಾಡಿ ಸರ್, ಅದು ನಮಗೆ ಫಿಸಿಕಲ್ ಪಾಸ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಫಿಸಿಕಲ್ ಪಾಸ್ ಆಗಿಲ್ಲ ಅಂತಂದರೆ ನಾವು ಎಕ್ಸಾಮ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ವಿಚಾರವಾಗಿ ಒಂದು ಎಸ್ಪೆಷಲಿ ಯೂನಿಕ್ ಡ್ರೀಮ್ ನನಗೆ ಫಿಸಿಕಲಲ್ಲಿಯೂ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಇದರ ಜೊತೆಗೆ ಸಾಕಷ್ಟು ನೀವು ಇವತ್ತು ನಿಮ್ಮ ಕನಸಿದೆ, ನಿಮ್ಮ ಕನಸಿನ ಮ್ಯಾಗೆ ಇನ್ನೊಬ್ಬರ ಕನಸಿನ ಗೋಪುರವನ್ನು ಕಟ್ಟಿರ್ತಾರೆ, ಅದಕ್ಕೆ ನಿಮ್ಮ PSI ಆಗಲಿಕ್ಕೆ ಸಮಾಜದಿಂದ ಏನೆಲ್ಲ ಯಾರೆಲ್ಲ ಸಹಾಯ ಮಾಡ್ಯಾರ ಅಂದ್ಕೊಳ್ತೀರಿ ನೀವು? ಸರ್ ಈಗ ಫಸ್ಟ್ ಆಫ್ ಆಲ್ ನಾನು ನಮ್ಮ ತಂದೆ ತಾಯಿ, ಯೂಶ್ವಲಿ ತಂದೆ ತಾಯಿ ಅಂದಮೇಲೆ ಅವ್ರ ಪರಿಪೂರ್ಣ ಅವ್ರದೊಂದು ಆಶೀರ್ವಾದ ಇರುತ್ತೆ, ಮತ್ತು ಮಕ್ಕಳ ಅಂದಮೇಲೆ ಯೂಶ್ವಲಿ ಅವ್ರ ಕನ್ಸರ್ನ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಅದೇ ನಾನು ಹೇಳಿದೆ, ನಮ್ಮ ತಂದೆ ತಾಯಿ ಎಲ್ಲ ಕಲ್ತಿರೋರಲ್ಲ, ಏನು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಸೊ ಹಿಂಗಾಗಿ ನಮ್ಮನ್ನು ಬಾಲ್ಯದಿಂದನೇ ಮಾವರ ಮನೆಯಲ್ಲೆಲ್ಲ ಬಿಟ್ಬಿಟ್ರು. ಸೊ ಅಲ್ಲಿ ನಮ್ಮ ಮಾವರೆಲ್ಲ ಆರ್ಮಿ ಹ್ಯಾಂಡು, ಒಳ್ಳೆ ಪರ್ಸ್ನಾಲಿಟಿ ಆಗಿರ್ಬೋದು, ಆಮೇಲೆ ಒಳ್ಳೆ ಶಿಸ್ತು, ಅವರೆಲ್ಲ ನಮಗೆ ಜಾಸ್ತಿ ಮೋಟಿವೇಟ್ ಮಾಡಿ ಈ ಥರ ಹುದ್ದೆಗೆ ಯಾವ ಹುದ್ದೆಗಳು ಏನೇನು ಅವಕಾಶ ಇದೆ ಸಮಾಜದಲ್ಲಿ ಅದ್ರ ಬಗ್ಗೆ ನಮಗೆಲ್ಲ ತುಂಬ ಒಂಥರ ಅರಿವು ಮೂಡಿಸಿದ್ರು, ಒಂಥರ ರೋಲ್ ಮಾಡಲ್ಲ ನಮ್ಮ ಮಾವರ ನನಗೆ. ಸೊ ಅದ್ರ ಬಗ್ಗೆ ಎಲ್ಲ ಮೂಡಿಸಿಂದ ಸೊ ಈಗ ಈ ಸಂದರ್ಭದಲ್ಲಿ ನಾನು ನಮ್ಮ ಮಾವಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಅದ್ರ ಜೊತೆಗೆ ನಮ್ಮ ಸಿಸ್ಟರ್ ಎಸ್ಪೆಷಲಿ ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ರು ತಂಗೆ ಮಾತಾಡಿ. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಪ್ರವೀಣ್ ಅಂತೇಳಿ ತುಂಬ ಹೆಲ್ಪ್ ಮಾಡಿದ್ರು ನಮ್ಗೆ, ಎಸ್ಪೆಷಲಿ ಫೈನಾನ್ಸಿಯಲಿ ನಾನು ತುಂಬ ಸ್ಟ್ರಕ್ ಆಗಿಬಿಟ್ಟಿದ್ದೆ. ಅಂದರೆ ಫಸ್ಟ್ ಅಟೆಂಪ್ಟ್ ನಮ್ಮದು ಆಗಿರಲಿಲ್ಲ, ಆವಾಗೆಲ್ಲ ಅದರ ನೆಕ್ಸ್ಟ್ ಅವಧಿ ಭಾಳ ಕಷ್ಟ ಇತ್ತು. ಪ್ರವೀಣ್ ಅವರು ತುಂಬ, ಪ್ರವೀಣ್ ಇವತ್ತು ನಾನು ಇಲ್ಲಿದ್ದೇನೆಂದರೆ ಪ್ರವೀಣ ಭಾಳ ನನಗೆ ಹೆಲ್ಪ್ ಮಾಡಿ ಒಂದು ಆತ್ಮಸ್ಥೈರ್ಯ ತುಂಬಿ, ನಿನ್ನ ಆ ಎಬಿಲಿಟಿ ಇದೆ, ನೀನು 100% ಆಗೇ ಆಗ್ತೀನಿ ಅಂತೇಳಿ ಆತ್ಮಸ್ಥೈರ್ಯದ ಜೊತೆಗೆ ಫೈನಾನ್ಸಿಯಲಿನೂ ಅವ್ರು ಹೆಲ್ಪ್ ಮಾಡಿ ಇವತ್ತು ನಮಗೆ ಮಾಡಿದ್ದಾರೆ. ಸೊ ಅವನಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ನಿಮ್ಮ ಸಂಸ್ಥೆ ಮುಖಾಂತರ ಸಲ್ಲಿಸ್ತೀನಿ. ಸರ್ ಇದ್ರ ಜೊತೆಗೆ ಎಸ್ಪೆಷಲಿ ಸಂಸ್ಥೆಗೆ ನಾನು ಅಭಿನಂದನೆಗಳು ಧನ್ಯವಾದಗಳು ಏನಿದೆ ಎಲ್ಲ ಹೇಳಲೇಬೇಕು. ಯಾಕಂದರೆ ಆ ಸಮಯದಲ್ಲಿ ಸ್ವಲ್ಪ ಫೈನಾನ್ಸಿಯಲಿ ನಾನು ತುಂಬ ಸ್ಟ್ರಗಲ್ ಮಾಡ್ತಾಯಿದ್ದೆ. ನಂಗೆ ಅವಾಗ 2000 ಅನ್ನೋದು 2 ಲಕ್ಷಕ್ಕೆ ಸಮ ಇತ್ತು. ಆ ಸಂಸ್ಥೆಗೆ ಬಂದಾಗ ನಾನು ಡೈರೆಕ್ಟಾಗಿ ನಿಮಗೆ ಭೇಟಿಯಾದಾಗ ನೀವೆಲ್ಲ ಕುಲಂಕುಷವಾಗಿ ಪರಿಶೀಲಿಸಿ ನಾವು ಬಡವರು ಇದ್ದೇವೆಲ್ಲ ಅನ್ನೋದನ್ನು, ಎಸ್ಪೆಷಲಿ ಯಾಕೆಂದರೆ ಕೆಲವಷ್ಟು ಹುಡುಗರು ಬೋಗಸ್ ಬಂದಿರ್ತಾರೆ ಜಾಸ್ತಿ. ಸೊ ಹೀಗಾಗಿ ನೀವು ಅದನ್ನೆಲ್ಲ ಪರಿಶೀಲಿಸಿ ನನಗೆ ಫೀಸಲ್ಲಿ ಸ್ವಲ್ಪ ಕನ್ಸೆಷನ್ ಎಲ್ಲ ಮಾಡಿದ್ರಿ, ಅದಕ್ಕೆ ನಿಮ್ಮ ಸಂಸ್ಥೆ ಫೀಸ್ ಜೊತೆಗೆ ಸಾಕಷ್ಟು. ಆಮೇಲೆ ಲೆಕ್ಚರ್ಸ್ ಕೂಡ ಆ ಟೈಮ್ದಲ್ಲಿ ಒಳ್ಳೆಯ ಒಂದು ಟೀಚಿಂಗ್ ಫ್ಯಾಕಲ್ಟಿ ಇತ್ತು, ಅವ್ರಿಗೂ ಕೂಡ ನಾನು ಅವರಿಗೆ ನಿಮ್ಮ ಸಂಸ್ಥೆಗೆ ಮತ್ತು ನನಗೆ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಯಾರು ಸಹಾಯ ಮಾಡಿದ್ದಾರೆ ಈ ನಿಮ್ಮ ಒಂದು ಮೀಡಿಯಾ ಮುಖಾಂತರ ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಇದರಿಂದ ಓಕೆ ಧನ್ಯವಾದ. ಕೊನೆಯದಾಗಿ ಈಗ ಸಾಕಷ್ಟು ನಾಡಿನ ಯುವ ಮಿತ್ರರು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ PSI ಆಗಲಿಕ್ಕೆ ಪೊಲೀಸ್ ಇಲಾಖೆಗೆ ಬರಲಿಕ್ಕೆ ಸನ್ನದ್ಧರಿದ್ದಾರೆ ಅದಕ್ಕೆ ಒಂದೇ ಮಾತಲ್ಲಿ ತಾವು ಹೇಳೋದು ಬಯಸ್ತಾರೆ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತಾರೆ ಅಂತ? ಸೊ ಒಂದು ವೇದದಲ್ಲಿ ಒಂದು ಶ್ಲೋಕ ಇದೆ ನಾನು ಕೇಳ್ದಂಗೆ गत शोकम न कुर्वित भविष्यम न चिंतयत वर्तमानेषु कार्येषु वर्णयन्ति विचक्षण अंदरे ಕೆಲವಷ್ಟು ಹುಡುಗರು ಹಿಂದಗಡೆ ಹಲವಾರು ಘಟನೆಗಳಾಗಿರುತ್ತೆ ಅದರ ಬಗ್ಗೆ ಚಿಂತಿಸಿಕೊಂಡು ಸಮಯವನ್ನು ವ್ಯರ್ಥ ಮಾಡ್ತಿರ್ತಾರೆ ಒಂದು ಮುಂದೆ ಏನಾಗುತ್ತೆ ಅನ್ನೋ ಭಯದಲ್ಲಿನೂ ಬದುಕ್ತಾ ಇರ್ತಾರೆ. ಸೊ ನಾನು ಪರ್ಸನಲಿ ಏನು ಸಜೆಸ್ಟ್ ಮಾಡ್ತೇನೆ ಅಂದರೆ ಎಲ್ಲ ಹುಡುಗರಿಗೆ ಹಿಂದೆ ಆಗಿರೋದನ್ನು ತಲೆ ಕೆಡಿಸ್ಕೊಳಂಗಿಲ್ಲ ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ಭಯ ಇರೋಂಗಿಲ್ಲ ಇವತ್ತೇನು ಮಾಡ್ತಾ ಇದ್ದೀವಿ ಶ್ರದ್ಧೆ ಪ್ರಾಮಾಣಿಕತೆ ಹನೆಶಿ ಅಂತ ಏನು ಕರಿತೀವಿ ಅದ್ರ ನಮ್ಮ ಏನು ವರ್ಕ್ ಇದೆ ಅದ್ರ ಮೇಲೆ ನಾವು ಕಾನ್ಸಂಟ್ರೇಷನ್ ಡೆಡಿಕೇಶನ್ ಮಾಡ್ಬೋದು. ಆಮೇಲೆ ನಾವು ಇವರು ರವಿ ಡಿ ಚಂದನ್ ಅವರು ಸರ್ ಯಾವಾಗಲೂ ಹೇಳ್ತಿರ್ತಾರೆ ನಾವು ಇರ್ತಕ್ಕಂಥ ಹೆಜ್ಜೆ ಸದೃಢವಾಗಿದ್ದು ಆಲೋಚನೆ ಸಕಾರಾತ್ಮಕವಾಗಿದ್ದರೆ ಮುಕ್ಕೋಟಿ ದೇವರು ಮತ್ತು ಪಂಚಮಹಾಭೂತಗಳೆಲ್ಲ ನಮ್ಮ ಜೊತೆಗೇ ಇರ್ತವೆ. ಸೊ ಅದಕ್ಕೆ ಯಾವುದೇ ಭಯ ಬೇಡ. ಕಾಂಪಿಟೇಷನ್ ಅಂದಮೇಲೆ ಯೂಶ್ವಲಿ ಜನ ಜಾಸ್ತಿ ಇರುತ್ತೆ. ಆಮೇಲೆ ನಾವು ನಮ್ಮ ನಮ್ಮ ಎಬಿಲಿಟಿ ಮೇಲೆ ನಾವು ನಂಬಿಕೆ ಇಟ್ಟು ಕೆಲಸ ಮಾಡಬೇಕು. ಆಮೇಲೆ ಫೈನಲಿ ಹಾರ್ಡ್ ವರ್ಕ್ ಈಸ್ ಮಸ್ಟ್. ಪ್ರತಿಯೊಬ್ಬರು ಎವ್ರಿ ಡೇ ಒಂದು 6-7 ಅವರ್ಸ್ ಕಂಪಲ್ಸರಿ ವರ್ಕ್ ಮಾಡಲೇಬೇಕು. ಅಲಾಂಗ್ ವಿತ್ ದ್ಯಾಟ್ ಸ್ವಲ್ಪ ಸ್ಕಿಲ್ಲನ್ನು ಬಳಸಬೇಕು. ನಮಗೆಲ್ಲ ಆಲ್ರೆಡಿ ಕೆಲವಷ್ಟು ವಿಷಯದಲ್ಲಿ ಪರ್ಪೂರ್ಣ ಇರ್ತೀವಿ. ಸೊ ಆ ಥರದ್ದೆಲ್ಲ ಸ್ಕಿಲ್ ಬಳಸಿ ಆಮೇಲೆ ನಾವು 10th PUC ಅದೆಲ್ಲ ಮಾಡ್ಕೊಂಡು ಬಂದಿರ್ತೀವಿ. ಅಲ್ಲಿ ನಾವು ಏನು ನಾವು ಮಾಡ್ತಾಯಿದ್ವಿ ಓದಲಿಕ್ಕೆ ಅದನ್ನೇ ಸ್ವಲ್ಪ ಫಾಲೋ ಮಾಡಿ ಸಂಸ್ಥೆಗಳಲ್ಲಿ ಏನು ಹೇಳ್ಕೊಡ್ತಾರೋ ಅನ್ನೋ ಶ್ರದ್ಧೆಯಿಂದ ಅದನ್ನು ನಾವು ಹಿಂದ್ಗಡೆ ಆ ಸಂಸ್ಥೆ ಏನು ಹೇಳ್ತಾರೋ ಅದರ ಹಿಂದ್ಗಡೆನೇ ನಾವು ಹೋಗಿ ಪರಿಪೂರ್ಣತೆಯಿಂದ ನಾವು ಓದಿದರೆ 100% ಎಲ್ಲರೂ ಸಕ್ಸಸ್ ಆಗ್ಬೋದು. ಇದೇನು ದೊಡ್ಡ ಗುಡ್ಡ ಏನಲ್ಲ, ಇದು ಒಂದು ಸಣ್ಣ ಕಾಂಪಿಟೇಷನ್ ಈಗ ಇದು ಯೂಶ್ವಲಿ ಎಲ್ಲರೂ ಓದ್ತಿರ್ತಾರೆ. ಬಟ್ ಶ್ರದ್ಧೆ ಇದ್ದವನು ಅಲ್ಲಿ ಸಕ್ಸಸ್ ಆಗ್ತಾನೆ. ಇಷ್ಟು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಮೈಲಾರಿ, ನಿಮ್ಮ ಬಿಡುವಿನ ಒಂದು ಸಮಯವನ್ನು ನಮಗೆ ಕೊಟ್ಟಿದ್ದೀರಿ. ಸಾಕಷ್ಟು ಯುವ ಮಿತ್ರರಿಗೆ ಇದೊಂದು ಸ್ಫೂರ್ತಿಯಾಗಿದೆ. ತಾವು ಹೇಗೆ ಹೋರಾಟದ ಬದುಕನ್ನು ಸಾಗಿಸಿದ್ರಿ ಮತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಯಶಾಲಿ ಆದ್ರಿ ಅನ್ನುವಂಥದ್ದು ಭಾಳ ಮಹತ್ವಪೂರ್ಣವಾದಂಥದ್ದು. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ಮೇಲಿಂದ ಮೇಲೆ ನಮ್ಮ ಸಂಸ್ಥೆಗೆ ಬರ್ರಿ, ನಮ್ಮ ವಿದ್ಯಾರ್ಥಿಗಳಿಗೆ ತಾವು ಮೋಟಿವೇಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಖಂಡಿತ ಆ ಥರ ಸಮಯವನ್ನು ಬಿಡು ಮಾಡಿಕೊಂಡು ಬರ್ಲಿಕ್ಕೆ ಸಾಧ್ಯ ಆದರೆ ಖಂಡಿತ ಬಂದು ನನ್ನ ಕೈಲಿಂದ ಏನು ಸಮಾಜಕ್ಕೆ ಆಗುತ್ತೆ ಒಂದು ಪಬ್ಲಿಕ್ ಸರ್ವಿಸಲ್ಲಿ ಇದ್ದೇವೆ, ಇದು ಕೂಡ ಒಂದು ಪಬ್ಲಿಕ್ ಸರ್ವಿಸೇ ನೀವು ಮಾಡ್ತಾ ಇರೋದು. ನನಗೆ ಸಾಧ್ಯ ಆದರೆ ಖಂಡಿತ ಬಿಡು ಮಾಡಿಕೊಂಡು ನಾನು ಸಂಸ್ಥೆಗೆ ಬಂದು ನನ್ನ ಕಡೆಯಿಂದ ಏನಾಗುತ್ತೆ ಅದು ನಾನು ಖಂಡಿತ ಮಾಡ್ತೀನಿ. ಮತ್ತು ನನಗೆ ಇಲ್ಲಿ ಕರೆಸಿ ನೀವು ಒಂದೇನೋ ಮುಂಚೆನೂ ಎಲ್ಲ ಸನ್ಮಾನ ಎಲ್ಲ ಮಾಡಿದ್ರಿ, ಅದ್ರ ಜೊತೆಗೆ ಇವತ್ತು ನಾ ಹುಡುಗರಿಗೆ ಒಂದೇನೇ ಹೆಲ್ಪ್ ಆಗಲಿ ಅಂತ ಕರೆದ್ರಿ. ಸೊ ನನ್ನ ಕಡೆಯಿಂದನೂ ನಿಮಗೆ ನಾನು ತುಂಬ ಅಭಿನಂದನೆ ಸಲ್ಲಿಸಿ ನಾನು ಕರೆಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆಲ್ಲ ಸ್ನೇಹಿತರೆ, ಸಾಧನೆ ಎಂಬುದು ಯಾರ ಸೊತ್ತು ಅಲ್ಲ. ಸತತ ಪ್ರಯತ್ನ ಹಾಗೂ ಕ್ರಮಬದ್ಧ ಅಭ್ಯಾಸದ ಮೂಲಕ ಯಾರು ಬೇಕಾದರೂ ಸಾಧನೆ ಮಾಡಬಹುದು. ನೀವು ಕೂಡ ನಿಮ್ಮ ಗುರಿ ತಲುಪಲು ಸೂಕ್ತವಾದ ಗುರುವನ್ನು ಹುಡುಕಿಕೊಂಡು ಸಾಗರದ ಶಿಖರದತ್ತ ಸಾಗಲು ಎನ್ನುವುದೇ ನಮ್ಮ ಆಶಯ. ನಿಮ್ಮ ಸಾಧನೆಯ ಪ್ರೇರಣೆಗಾಗಿ ನಾವು ಮಾಡುತ್ತಿರುವ ಈ ವಿಡಿಯೋಸ್ಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಶೇರ್ ಮಾಡಿ. ಧನ್ಯವಾದ.